ಕಲಿಯುಗ. ಇದರ ಬಗ್ಗೆ ಕಲ್ಕಿ ಪುರಾಣದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಕಲಿ ಒಬ್ಬ ಭಯಾನಕ ರಾಕ್ಷಸ. ಲೋಕದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಅಧರ್ಮಕ್ಕೂ ಕೆಟ್ಟ ಕೆಲಸಗಳಿಗೂ ಕಲಿಯೇ ಕಾರಣಕರ್ತ. ಕಲಿಯ ಕಾರಣದಿಂದಲೇ ಮಾನವ ಜಾತಿ ಸ್ವಲ್ಪವೂ ನೈತಿಕತೆ ಇಲ್ಲದೆ ಕೆಳಮಟ್ಟಕ್ಕೆ ಇಳಿಜಾರುತ್ತಿದೆ. ಅಷ್ಟಕ್ಕೂ ಯಾರಿ ಕಲಿ? ಎಲ್ಲಿಂದ ಬಂದಿದ್ದಾನೆ? ಕ್ಷೀರ ಸಮುದ್ರವನ್ನು ದೇವತೆಗಳು ಹಾಗೂ ರಾಕ್ಷಸರು ಸೇರಿ ಮರ್ದಿಸಿದಾಗ ರಾಕ್ಷಸರಿಗೆ ಅಮೃತ ದಕ್ಕದಂತೆ ಮಾಡಲು ಶ್ರೀ ಮಹಾವಿಷ್ಣು ಮೋಹಿನಿಯ ಅವತಾರ ಪಡೆದಿದ್ದರು. ಆ ಸಮಯದಲ್ಲಿಯೇ ರಾಹುವಿನ ತಲೆಯನ್ನು ಕತ್ತರಿಸಲಾಯಿತು. ಶ್ರೀ ಮಹಾವಿಷ್ಣು ಆ ಸಮಯದಲ್ಲಿ ಅನೇಕ ರಾಕ್ಷಸರನ್ನು ಸಂಹರಿಸಿದ್ದರು. ಆದರೆ ಈ ಕಲಿ ಮಾತ್ರ ತಪ್ಪಿಸಿಕೊಳ್ಳುತ್ತಾನೆ. ಕಲಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಅದೇನೆಂದರೆ, ಯಾರ ಮನಸ್ಸಿನೊಳಗಾದರೂ ಪ್ರವೇಶಿಸಿ ಯಾರಿಗೂ ಕಾಣಿಸದಂತೆ ಬಚ್ಚಿಟ್ಟುಕೊಳ್ಳುವುದು. ಆ ರೀತಿ ಅಂದಿನ ದಿನದಂದು ಶ್ರೀ ಮಹಾವಿಷ್ಣುವಿನ ಕೈಯಿಂದ ಸಾಯದಂತೆ ತಪ್ಪಿಸಿಕೊಂಡ ಕಲಿ. ಬ್ರಹ್ಮದೇವರು ಹಾಗೂ ಕಲಿಗೂ ಸಂಬಂಧವಿದೆ. ಕಲಿಯ ತಂದೆ ತಾಯಿಗಳು ಕ್ರೋಧ ಹಾಗೂ ಹಿಂಸೆ. ಹಾಗೆಯೇ ಕಲಿ ಡಂಬ ಹಾಗೂ ಮಾಯೆಗೆ ಮೊಮ್ಮಗ, ಅಧರ್ಮ ಹಾಗೂ ಅವಿನೀತಿಗೆ ಕಿರುಮೊಮ್ಮಗ. ಈ ಅಧರ್ಮ ಸಾಕ್ಷಾತ್ ಬ್ರಹ್ಮದೇವರ ಕುಮಾರ. ಈ ರೀತಿ ಕಲಿ ಸಾಕ್ಷಾತ್ ಬ್ರಹ್ಮದೇವರ ಕಿರುಕಿರು ಮೊಮ್ಮಗ. ಕಲಿಯ ಹೆಂಡತಿ ದರಿದ್ರ ದೇವತೆ. ಈಕೆ ಶ್ರೀ ಮಹಾಲಕ್ಷ್ಮಿಯ ಸಹೋದರಿ. ಕಲಿಯುಗದಲ್ಲಿ ಶ್ರೀ ಮಹಾವಿಷ್ಣು ಕಲ್ಕಿಯಾಗಿ ಜನಿಸಿ ಕಲಿಯನ್ನು ವಧಿಸಿ ಧರ್ಮ ಪುನಃ ಸ್ಥಾಪಿಸುತ್ತಾರೆಂದು ಹೇಳುತ್ತಾರೆ. ಈ ಪ್ರಕಾರ ನೋಡಿದರೆ ಕಲಿ ಮುಂಚಿನಿಂದಲೂ ಇದ್ದು ಸರಿಯಾದ ಸಮಯಕ್ಕಾಗಿ ಎದುರು ನೋಡುತ್ತಿದ್ದ ಎಂಬುದು ನಮಗರ್ಥವಾಗುತ್ತದೆ. ಕಲಿಯುಗದ ಪ್ರಾರಂಭದಲ್ಲಿ ಒಂದು ವಿಚಿತ್ರವಾದ ಘಟನೆ ಸಂಭವಿಸಿತ್ತು. ಸೂರ್ಯ ಹಾಗೂ ಚಂದ್ರರೊಂದಿಗೆ ಸೇರಿ ಬುಧ, ಶುಕ್ರ, ಅಂಗಾರಕ, ಭೂಮಿ, ಬೃಹಸ್ಪತಿ ಹಾಗೂ ಶನಿಗ್ರಹಗಳು ಒಂದೇ ಸಾಲಿನಲ್ಲಿ ಅಥವಾ ರೇಖೆಯಲ್ಲಿ ಬಂದಿದ್ದವು. ಪ್ರಾಚೀನ ಭಾರತ ದೇಶದ ಪ್ರಮುಖ ಗಣಿತಶಾಸ್ತ್ರಜ್ಞರಾದ ಆರ್ಯಭಟ್ಟರು ಅಂದಿನ ಕಾಲದಲ್ಲಿ ಅವರಿಗಿದ್ದ ಖಗೋಳಶಾಸ್ತ್ರದ ಜ್ಞಾನದ ಆಧಾರವಾಗಿ ಕಲಿಯುಗವು ಕ್ರಿಸ್ತಪೂರ್ವ 3102 ಇಸವಿಯಲ್ಲಿ ಪ್ರಾರಂಭವಾಯಿತೆಂದು ಹೇಳಿದ್ದಾರೆ. ಕಲಿಯುಗದ ಪ್ರಾರಂಭಕ್ಕೂ ಮುನ್ನವೇ ಶ್ರೀಕೃಷ್ಣ ಪರಮಾತ್ಮರು ಈ ಭೂಮಿಯನ್ನು ತೊರೆದು ವೈಕುಂಠಕ್ಕೆ ತಲುಪಿದರೆಂದು ಪುರಾಣಗಳು ಹೇಳುತ್ತಿವೆ. ಪರೀಕ್ಷಿತ್ನನ್ನು ಮಹಾರಾಜನಾಗಿಸಿ ಪಾಂಡವರು ಅವರ ಧರ್ಮಪತ್ನಿ ದ್ರೌಪದಿಯೊಂದಿಗೆ ಸೇರಿ ಹಿಮಾಲಯ ಪರ್ವತದ ಮೂಲಕ ಪುಣ್ಯಲೋಕಗಳಿಗೆ ಪ್ರಯಾಣ ಬೆಳೆಸುತ್ತಾರೆ. ಪರೀಕ್ಷಿತ್ ಭೂಮಿಯ ಮೇಲೆ ಧರ್ಮಬದ್ಧವಾದ ಪಾಲನೆ ಸಾಗಿಸುತ್ತಿರುತ್ತಾನೆ. ಒಂದು ದಿನ ಧರ್ಮವು ಎತ್ತಿನ ರೂಪದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಹಸುವಿನ ರೂಪದಲ್ಲಿದ್ದ ಭೂದೇವಿಯ ಬಳಿ ಹೋಗುತ್ತದೆ. ಆ ಸಮಯದಲ್ಲಿ ಹಸುವಿನ ಕಣ್ಣೀರನ್ನು ನೋಡಿದ ಎತ್ತು ಆ ಕಣ್ಣೀರಿಗೆ ಕಾರಣವೇನೆಂದು ಕೇಳುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ಇರುವಷ್ಟು ದಿನವೂ ನಾನು ಸಂತೋಷವಾಗಿತ್ತೆ, ಆದರೆ ಈಗ ಆ ಸೌಭಾಗ್ಯವೆಲ್ಲವೂ ದೂರಾಯಿತೆಂದು ಭೂದೇವಿ ದುಃಖಿಸುತ್ತಿರುವಾಗ ಕಲಿ ಅಲ್ಲಿಗೆ ಬರುತ್ತಾನೆ. ಇವರ ಸಂಭಾಷಣೆಯನ್ನು ಕೇಳಿ ಕೋಪೋದ್ರಿಕ್ತನಾದ ಕಲಿ ಅವರಿಬ್ಬರನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ. ಅದೇ ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದ ಪರೀಕ್ಷಿತ್ ಈ ದೃಶ್ಯವನ್ನು ನೋಡುತ್ತಾನೆ. ನೋಡುತ್ತಿದ್ದಂತೆ ಅವನಿಗೆ ಹಸು ಹಾಗೂ ಎತ್ತಿನ ರೂಪದಲ್ಲಿರುವವರು ಯಾರೆಂದು ತಿಳಿಯುತ್ತದೆ. ಸತ್ಯಯುಗದಲ್ಲಿ ಧರ್ಮವು ಪವಿತ್ರತೆ, ದಯೆ, ಸತ್ಯ ಹಾಗೂ ಪ್ರೀತಿ ಎಂಬ 4 ಪಾದಗಳ ಮೇಲೆ ನಡೆಯುತ್ತಿತ್ತು. ತ್ರೇತಾಯುಗದಲ್ಲಿ 3, ದ್ವಾಪರಯುಗದಲ್ಲಿ 2. ಕಲಿಯುಗದಲ್ಲಿ ಆ 2 ಪಾದಗಳನ್ನು ಅಸತ್ಯ ಎಂಬ ಆಯುಧದಿಂದ ತೊಲಗಿಸಲು ಕಲಿ ಪ್ರಯತ್ನಿಸುತ್ತಿದ್ದ. ಶ್ರೀಕೃಷ್ಣ ಪರಮಾತ್ಮರು ಭೂಮಿ ತೊರೆದ ನಂತರ ಭೂಲೋಕವನ್ನು ಆದಿನದಲ್ಲಿ ತೆಗೆದುಕೊಂಡ ಕಲಿ ಇಲ್ಲಿರುವ ಧರ್ಮವನ್ನು ನಾಶಗೊಳಿಸಲು ಎಲ್ಲಾ ವೇಳೆಯಲ್ಲಿಯೂ ಪ್ರಯತ್ನಿಸುತ್ತಲೇ ಇದ್ದ. ಆದರೆ ಅವನ ಅಕ್ರಮಗಳನ್ನು ನೋಡಿ ಸಹಿಸಲಾರದೆ ಪರೀಕ್ಷಿತ್ ಅವನನ್ನು ಖಡ್ಗದಿಂದ ಕೊಲ್ಲಲು ಮುಂದಾದ. ಅದರಿಂದ ಹೆದರಿ ಹೋದ ಕಲಿ ಪರೀಕ್ಷಿತ್ನ ಬಳಿ ಶರಣು ಬೇಡಿದ. ಹಾಗಾಗಿ ಪರೀಕ್ಷಿತ್ ಕಲಿಯನ್ನು ಅವನ ರಾಜ್ಯದಿಂದ ಹೊರಟು ಹೋಗುವಂತೆ, ಮತ್ತೊಂದು ಬಾರಿ ಹಿಂದಿರುಗಿ ಬಾರದಿರುವಂತೆ ಆದೇಶಿಸಿದ. ಆದರೆ ಕಲಿ, ಮಹಾರಾಜ ಪರೀಕ್ಷಿತ್, ನೀವು ಈ ಭೂಮಿಯನ್ನೇ ಆಳುತ್ತಿರುವಾಗ ನಾನು ಎಲ್ಲಿಗೆ ತಾನೇ ಹೋಗಲು ಸಾಧ್ಯ? ನನಗೆ ಎಲ್ಲಾದರೂ ಇರಲು ಸ್ವಲ್ಪ ಜಾಗ ಕೊಡಿ ಎಂದು ಬೇಲಾಡಿದ. ಅವನ ಕೋರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಅಸತ್ಯ, ಅಧರ್ಮ, ಮದ್ಯಪಾನ, ಪರಸ್ತ್ರೀ ವ್ಯಾಮೋಹ ಎಲ್ಲಿರುತ್ತದೋ ಅಲ್ಲಿ ನೀನು ನಿವಾಸವಿರು ಎಂದ ಪರೀಕ್ಷಿತ್. ಆದರೆ ಕಲಿ, ಮಹಾರಾಜ ಪರೀಕ್ಷಿತ್, ನೀವು ಧರ್ಮದ ರಾಜ್ಯಭಾರ ನಡೆಸುತ್ತಿದ್ದೀರಿ, ನಿಮ್ಮ ರಾಜ್ಯದಲ್ಲಿ ಇದ್ಯಾವುದೂ ಇಲ್ಲ, ನನಗೆ ಅಲ್ಲಿ ಜಾಗ ಸಾಕಾಗುವುದಿಲ್ಲ, ಮತ್ತೊಂದು ಸ್ಥಳವಿದ್ದರೆ ಸೂಚಿಸಿ ಎಂದು ಮತ್ತೆ ಬೇಲಾಡಿದ. ಆಗ ಪರೀಕ್ಷಿತ್ ಚಿನ್ನವನ್ನು ತೋರಿಸಿ ಇನ್ನು ಮುಂದೆ ಆ 4 ಸ್ಥಳಗಳೊಂದಿಗೆ ಸೇರಿ ಚಿನ್ನದಲ್ಲಿಯೂ ನೀನು ನಿವಾಸವಿರಬಹುದೆಂದು ಅಪ್ಪಣೆ ನೀಡಿದ. ಆ ಕ್ಷಣ ಮಾಯವಾದ ಕಲಿ
ಮರುಕ್ಷಣ ಪರೀಕ್ಷಿತ್ ತಲೆಯ ಮೇಲಿರುವ ಚಿನ್ನದ ಕಿರೀಟದೊಳಗೆ ನಿವಾಸವಿರಲು ಪ್ರಾರಂಭಿಸಿದ. ಕೆಲ ಕಾಲದ ನಂತರ ಒಂದು ಮುನಿಯ ಆಶ್ರಮಕ್ಕೆ ಹೊರಟ ಪರೀಕ್ಷಿತ್ ಮುನಿ ತಾನು ಬಂದಿರುವುದನ್ನು ಗಮನಿಸದೆ ಧ್ಯಾನದಲ್ಲಿ ಮುಳುಗಿ ಹೋಗಿರುವುದನ್ನು ನೋಡಿ ಕೋಪಗೊಂಡು ಒಂದು ಸತ್ತ ಹಾವನ್ನು ತಂದು, ನೀನು ಹೇಗೋ ಸತ್ತ ಹೆಣದಂತೆ ಕುಳಿತಿರುವೆ, ನಿನಗೆ ಈ ಸತ್ತ ಹಾವೆ ಸರಿಯಾದ ಆಭರಣ ಎಂದು ಹೇಳಿ ಆ ಹಾವನ್ನು ಮುನಿಯ ಕೊರಳಿಗೆ ಹಾಕಿದ. ಇದನ್ನು ಗಮನಿಸಿದ ಆ ಮುನಿಯ ಕುಮಾರ, ಒಂದು ವಾರದೊಳಗೆ ತಕ್ಷಕ ಎಂಬ ಹಾವಿನ ಕೈಯಿಂದ ನೀನು ಕೊಲ್ಲಲ್ಪಡುತ್ತೀಯ ಎಂದು ಪರೀಕ್ಷಿತ್ನನ್ನು ಶಪಿಸಿದ. ಶಾಪಗ್ರಸ್ತನಾದ ಪರೀಕ್ಷಿತ್ ಏಳನೇ ದಿನದಂದು ತಕ್ಷಕನ ಕೈಯಿಂದ ಸಾವನ್ನಪ್ಪಿದ. ಇನ್ನು ಅಲ್ಲಿಂದ ಕಲಿಗೆ ಭೂಲೋಕವಿಡಿ ಎದುರಿಲ್ಲದಂತಾಯಿತು. ಈ ರೀತಿ ಕಲಿಶಕ ಅಥವಾ ಕಲಿಯುಗ ಪ್ರಾರಂಭವಾಯಿತು. ಈ ಕಲಿಯುಗದಲ್ಲಿ ನಾವೆಲ್ಲಿದ್ದೇವೆ, ಈ ಕಲಿಯುಗ ಯಾವಾಗ ಅಂತ್ಯವಾಗುತ್ತದೆಂದು ಈಗ ತಿಳಿಯೋಣ. ಕಲಿಯುಗೆ ಪ್ರಥಮ ಭಾಗೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ ಎಂದು ವೇದ ಪಂಡಿತರು ಪ್ರತಿ ಕಾರ್ಯಕ್ರಮದಲ್ಲಿಯೂ ಹೇಳುತ್ತಿರುತ್ತಾರೆ. ನಾವು ಪ್ರಸ್ತುತ ಕಲಿಯುಗದ ಪ್ರಥಮ ಪಾದದಲ್ಲಿದ್ದೇವೆ. ಸಾಧಾರಣವಾಗಿ ಪ್ರಪಂಚವಿಡೀ ಜನವರಿ 1ನೇ ತಾರೀಕಿನಂದು ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಆದರೆ ನಮ್ಮ ಹಿಂದೂಗಳಿಗೆ ಮಾತ್ರ ಯುಗಾದಿಯಂದು ಹೊಸ ವರ್ಷ ಆರಂಭವಾಗುತ್ತದೆ. ನಮ್ಮ ಹಿಂದೂ ಕ್ಯಾಲೆಂಡರ್ಗೆ ಖಗೋಳ ಶಾಸ್ತ್ರವೇ ಆಧಾರ. ಗ್ರಹಗಳ ಸ್ಥಿತಿ ಗತಿ ಅದರ ಚಲನಾವಲನೆಗಳ ಬಗ್ಗೆ ತಿಳಿಸುವುದೇ ಖಗೋಳ ಶಾಸ್ತ್ರ. ಗ್ರಹಗಳು ಹಾಗೂ ನಕ್ಷತ್ರಗಳ ಚಲನಾವಲನೆಗಳು ಅದರ ಸ್ಥಿತಿ ಗತಿಗಳ ಆಧಾರವಾಗಿ ಹಿಂದೂಗಳು ಒಂದು ವರ್ಷವನ್ನು ತಯಾರಿಸಿಕೊಂಡಿದ್ದಾರೆ. ಇದರ ಭಾಗವಾಗಿ ನಾವು ಪರಿಗಣಿಸುವಂತಹ ದಿನ, ವಾರ, ಪಕ್ಷ, ಮಾಸ, ಋತು, ಆಯನ, ಸಂವತ್ಸರ, ಪುಷ್ಕರ, ಶಕ, ಯುಗ, ಕಲ್ಪ ಇವೆಲ್ಲವೂ ಕೂಡ ಖಗೋಳಶಾಸ್ತ್ರದ ಆಧಾರವಾಗಿಯೇ ನಿಯಮಿಸಲಾಗಿದೆ. ಆದರೆ ಇಂಗ್ಲಿಷ್ ಕ್ಯಾಲೆಂಡರ್ ಗ್ರಹಗಳ ಆಧಾರವಾಗಿ ತಯಾರಿಸಿರುವುದಲ್ಲ, ಕಾಲವನ್ನು ಎಣಿಸಲು ತಯಾರಿಸಿಕೊಂಡ ಕ್ಯಾಲೆಂಡರ್ ಮಾತ್ರವೇ ಅದು. ನಿಜಕ್ಕೆ ಕಾಲ ಎನ್ನುವುದು ಅನಂತ. ಯುಗಾದಿಯ ದಿನದಂದೇ ಸೂರ್ಯದೇವರು ಮೇಷರಾಶಿಯೊಳಗೆ ಪ್ರವೇಶಿಸುತ್ತಾರೆ. ಬ್ರಹ್ಮದೇವರು ಚೈತ್ರ ಶುದ್ಧ ಪಾಡ್ಯಮಿ ದಿನದಂದೇ ಸೃಷ್ಟಿ ಕಾರ್ಯ ಪ್ರಾರಂಭಿಸಿದ್ದಾರೆಂದು ಬ್ರಹ್ಮಪುರಾಣ ಹೇಳುತ್ತದೆ. ಆದ್ದರಿಂದಲೇ ಈ ದಿನವನ್ನು ಯುಗಾದಿ ಎಂದು ಕರೆಯುತ್ತಾರೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾವತಾರ ಪೂರ್ತಿಯಾದ ನಂತರ ಬಂದ ಯುಗಾದಿಯಿಂದ ಕಲಿಯುಗ ಪ್ರಾರಂಭವಾಯಿತು. ಕ್ರಿಸ್ತಪೂರ್ವ 3102ನೇ ಸಂವತ್ಸರದ ಫೆಬ್ರವರಿ 12ರಂದು, ಅಂದರೆ ಪ್ರಸ್ತುತ 5124 ವರ್ಷಗಳ ಹಿಂದೆ ಕಲಿಯುಗ ಪ್ರಾರಂಭವಾಯಿತೆಂದು ಪಂಡಿತರು ಹೇಳುತ್ತಾರೆ. ಪುರಾಣಗಳ ಪ್ರಕಾರ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ ಸೇರಿದರೆ ಒಂದು ಮಹಾಯುಗ. 43,20,000 ವರ್ಷಗಳು ಒಂದು ಮಹಾಯುಗಕ್ಕೆ ಸಮಾನ. ಇದರಲ್ಲಿ ಸತ್ಯಯುಗ 17,28,000 ವರ್ಷಗಳು, ತ್ರೇತಾಯುಗ 12,96,000 ವರ್ಷಗಳು, ದ್ವಾಪರಯುಗ 8,64,000 ವರ್ಷಗಳು ಹಾಗೂ ಕಲಿಯುಗ 4,32,000 ವರ್ಷಗಳು. ಕಲಿಯುಗದಲ್ಲಿರುವ 4,32,000 ವರ್ಷಗಳಲ್ಲಿ ಪ್ರಸ್ತುತ ನಾವು 5124ನೇ ಇಸವಿಯಲ್ಲಿದ್ದೇವೆ. ಇದನ್ನು ಪ್ರಥಮ ಪಾದವೆಂದು ಹೇಳುತ್ತಾರೆ. ವಾಸ್ತವಕ್ಕೆ ಕಲಿಯುಗದ ಅಂತ್ಯದೊಂದಿಗೆ ಈ ಸೃಷ್ಟಿಯೂ ಸಹ ಅಂತ್ಯವಾಗುತ್ತದೆಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ 71 ಮಹಾಯುಗಗಳು ಸೇರಿದರೆ ಒಂದು ಮನ್ವಂತರ. ಹೀಗೆ 14 ಮನ್ವಂತರಗಳು ಬ್ರಹ್ಮದೇವರಿಗೆ ಒಂದು ಹಗಲಿನ ಸಮಾನ. ಇದನ್ನೇ ಕಲ್ಪ ಎಂದು ಕರೆಯುತ್ತೇವೆ. ಒಂದೊಂದು ಮನ್ವಂತರದಲ್ಲಿ ಭೂಮಿಯನ್ನು ಒಬ್ಬೊಬ್ಬ ಮನು ಪಾಲಿಸುತ್ತಾನೆ. ಇವರನ್ನು ಸ್ವತಃ ಬ್ರಹ್ಮದೇವರೇ ನೇಮಿಸುತ್ತಾರೆ. ಪ್ರಸ್ತುತ 7ನೇ ಮನ್ವಂತರವಾದ ವೈವಸ್ವತ ನಡೆಯುತ್ತಿದೆ. ಒಂದೊಂದು ಮನ್ವಂತರದಲ್ಲಿ 71 ಮಹಾಯುಗಗಳಿರುವುದರಿಂದ ಕಲಿಯುಗದಲ್ಲಿ ಈಗ 28ನೇ ಮಹಾಯುಗ ನಡೆಯುತ್ತಿದೆ. ಹೀಗೆ 14 ಮನ್ವಂತರಗಳು ಪೂರ್ತಿಯಾದ ನಂತರ ಬ್ರಹ್ಮದೇವರು ಈ ಸೃಷ್ಟಿಯನ್ನು ನಿಲ್ಲಿಸಿಬಿಡುತ್ತಾರೆ. ಅದರೊಂದಿಗೆ ಪ್ರಳಯ ಸಂಭವಿಸಿ ಸಮಸ್ತ ಜೀವರಾಶಿಗಳು ಅಂತ್ಯವಾಗುತ್ತದೆ. ಸ್ನೇಹಿತರೆ, ಕಲಿಯುಗ ಯಾವ ರೀತಿ ಪ್ರಾರಂಭವಾಯಿತೆಂದು ಈಗ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ಆಸಕ್ತಿಕರ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.